ಎಸ್ ವೀಕ್ಷಕರೇ, ಹೇಮಾವತಿಯ ಏನು ನೀರನ್ನ ನಾವು ಯಾವುದೇ ಕಾರಣಕ್ಕೂ ಏನು ಕುಣಿಗಲ್ ತಾಲೂಕ್ ಇರ್ಬೋದು, ಒಟ್ಟಾರೆ ರಾಮನಗರಕ್ಕೆ ಬಿಟ್ಕೊಡೋದಿಲ್ಲ, ಈ ನೀರು ನಮಗೆ ಸಾಕಾಗೋದಿಲ್ಲ ಅನ್ನುವಂಥದ್ದು ಏನು ತುಮಕೂರಿನ ಪ್ರತಿಭಟನಾಕಾರರು ಏನಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಸಂಘದವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು, ಅದೇ ಆ ನಿಟ್ಟಿನಲ್ಲಿ ಈಗಾಗಲೇ ಹೊನ್ನಾವರ ಟು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ನಾವು ಇದ್ದೇವೆ. ಈ ಒಂದು ಹೈವೇಯನ್ನ ಅಂದ್ರೆ ಈ ಒಂದು ಹೆದ್ದಾರಿಯನ್ನು ತಡೆಗಟ್ಟಿ ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಸೊ ಏನ್ ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್ ನಮಸ್ತೆ. ಮೊದಲೇದಾಗಿ ಈ ಒಂದು ಪ್ರತಿಭಟನೆ ಇಷ್ಟೊಂದು ಏನು ವ್ಯಾಪಕವಾಗಿ ಬೆಂಬಲ ವ್ಯಕ್ತವಾಗಿರುವಂತದ್ದು, ಸೊ ಏನ್ ಹೇಳಕ್ ಬಯಸ್ತೀರಿ? ಕರ್ನಾಟಕ ಜನತೆಗೆ ನಮಸ್ತೆ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರು ನಾವು. ನಮ್ಮ ಒಕ್ಕೂಟದಿಂದ ನಾವು ಪ್ರತಿ ಒಂದು ಸಂಘಟನೆಯಲ್ಲೂ ಒಂದು ನಾವು ತಾಯಿ ಮಕ್ಕಳೇ, ಸಂಘಟನೆಯಲ್ಲಿ ಹೆಸರು ಚೇಂಜ್ ಮಾಡ್ಕೊಂಡಿರ್ತೀವಿ ಅಷ್ಟೇನೆ. ಒಂದು ಸತಿ ಅವರು ಏನಾದ್ರು ಹೇಳಿದ್ರೆ ನಾವು ಎಲ್ಲ ಒಟ್ಟಿಗೆ ಮಾಡೋದು ಈ ತರ ಇರುತ್ತೆ. ನಮಗೆ ನೀರು ಸಾಲಲ್ಲ, ಒಂದು ರೂಪಾಯಿ ನೀರು, ಒಂದು ರೂಪಾಯಿ ನೀರಲ್ಲಿ ನಾವು ಬೇಕಾದ್ರೆ 50 ಪೈಸೆ ಕಡೆ ಕೊಡ್ಬೋದು, ನಮಗೆ ಇಲ್ಲ ಅಂದ್ರೆ 1 ರೂಪಾಯಿ ಇಲ್ಲಿಂದ ಕೊಡೋಣ ಸರ್, ಇಷ್ಟಿದೆ. ಹಾಗೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಇನ್ನೊಬ್ರು ಇದಾರೆ, ಮಾತಾಡ್ತಾನೆ. ಸರ್ ನಮಸ್ತೆ. ಮೊದಲೇದಾಗಿ ಈ ರೀತಿಯಾದಂತ ಒಂದು ಏನು ಈ ರೀತಿಯಾದಂತ ಬೆಂಬಲ ವ್ಯಕ್ತವಾಗ್ತಾ ಇದೆ ತಮಗೆ. ಸೊ ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ತಮ್ಮ ಏನು ಹೇಮಾವತಿಯ ನೀರನ್ನ ತಾವು ಬಿಡಲ್ಲ ಅಂತ ಇದೆ, ಏನ್ ಸರ್ ಒಟ್ಟಾರೆಯಾದಂತ ಉದ್ದೇಶ ಈ ಒಂದು ಪ್ರತಿಭಟನೆ ಉದ್ದೇಶ? ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಅಂತ 4 ಬಿಂಗೆ ಕೊಟ್ಟಿರೋದು, 2 ಬಿಂಗೆ ಅವರು ಸ್ನಾನ ಮಾಡಿಸಿದೀವಿ, ಇನ್ನು 2 ಬಿಂಗೆಯಲ್ಲಿ ತುಮಕೂರು ಜನತೆ ಸ್ನಾನ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಊಟ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು? ಇಲ್ಲಿ ನಮ್ಗೆ ಏನ್ ನೀರಿಲ್ಲ ಅಂದ್ರೆ ಬೇರೆ ಜಿಲ್ಲೆಯವ್ರಿಗೆ ಹೇಳ್ಬಿಡೋಣ ನಾವು. ಹಾಗಾಗಿ ನಿಜವಾಗ್ಲೂ ಸರ್ಕಾರಕ್ಕೆ ನಾಚಿಕೆ ಅಂತ ಏನಾದ್ರು ಇದ್ರೆ ಈ ಕೂಡಲೇ ಇದನ್ನ ನಿಲ್ಲಿಸ್ಬೇಕು. ಯಾಕೆ ಅಂದ್ರೆ ತುಮಕೂರು ಜನತೆಯಲ್ಲೂ ಜನ ಇದ್ದಾರೆ, ನಿಮ್ಗೆ ನಾವು ಓಟ್ ಹಾಕಿದೀವಿ, ನಾವು ನಿಮ್ಮನ್ನು ಗೆಲ್ತಿದ್ದೀವಿ. ಪ್ರಭಾವಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಂತ್ರಿಗಳಿದ್ದಾರೆ, ಇವರೆಲ್ಲ ತಲೆ ಕೆಡಿಸ್ಕೊಂಡು ಈ ತುಮಕೂರು ಜಿಲ್ಲೆಗೆ ಏನು ಬರಬೇಕು ನೀರು ಅದನ್ನು ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ. ಹಾಗೆ ಸರ್ಕಾರ ನಿಜವಾಗ್ಲೂ ಈ ಥರ ಸರ್ಕಾರ ಮಾಡುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ತುಮಕೂರು ಜಿಲ್ಲೆಗೆ ಅವ್ರು ಏನಂತ ದ್ವೇಷ ಅಂತ ನಮ್ಗೆ ಗೊತ್ತಿಲ್ಲ. ನಮಗೆ ನೀರು ಕೊಡಬೇಕು, ನೀರು ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಿಗೆ ನಿಜವಾಗ್ಲೂ ಉಗ್ರವಾದ ಹೋರಾಟ ಆಗ್ತವೆ. ಅವಾಗ ಏನಾದರೂ ಹೆಚ್ಚು ಕಮ್ಮಿ ಅಂತ ಆದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರನೇ ಹೊಣೆ. ಸರ್ ಈ ವಿಚಾರವಾಗಿ ಸ್ಥಳೀಯ ಶಾಸಕರು ಹಾಗೆಯೇ ನೂತನ ಸಂಸದರಾದಂತ ವಿ ಸೋಮಣ್ಣ ಅವರು ಯಾವ ರೀತಿಯಾದಂತ ಪ್ರತಿಕ್ರಿಯೆ ನೀಡಿದ್ದಾರೆ, ಯಾವ ರೀತಿಯಾದಂತ ಬೆಂಬಲ ಇದೆ ಅವರು? ಸರ್ ಈಗ ಇರೋಂತ ಸಚಿವರು ನಮ್ಮ ಸೋಮಣ್ಣ ಅವರು ಈ ವಿಚಾರವನ್ನು ಮಾತಾಡ್ತೀನಿ, ನನ್ನ ಕಾಲಾವಕಾಶ ಬೇಕು ಅಂತ ಮಾತಾಡಿದ್ದಾರೆ. ನಾವು ಸುಮ್ಮನೆ ಇದೀವಿ, ಅದಕ್ಕೆಲ್ಲ ಶಾಂತಿಯುತ ಹೋರಾಟ ಮಾಡ್ತಾ ಇದೀವಿ. ಇದನ್ನ ಇಲ್ಲಿಗೆ ಸರ್ಕಾರ ನಿಲ್ಲಿಸಿದ್ರೆ ನಾವು ಸುಮ್ಮನಾಗ್ತೀವಿ, ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡೋಂತ ಕೆಲಸ ನಾವು ಮಾಡ್ತೀವಿ, ಈ ಕೂಡಲೇ ಮಾಡ್ತೀವಿ. ನೋಡಿ ಅತಿ ಶೀಘ್ರದಲ್ಲೇ ನೀರು ಒಂದು ಬಿಗೆ ನೋಡಿ, ಇದೊಂದೇ ಬಿಗೆ ಅಲ್ಲ. ನಾನು ರಾಜ್ಯ ಸರ್ಕಾರಕ್ಕೆ ಒಂದೇ ಪ್ರಶ್ನೆ ಕೇಳೋದು, ವೀಕ್ಷಕರೇ ನೀರಿನ ಕೊರತೆಯಿಂದಾಗಿ ನಾವು ಸ್ನಾನವನ್ನು ಕೂಡ ಮಾಡಿಲ್ಲ ತುಂಬಾ ದಿನದಿಂದ. ಆ ನಿಟ್ಟಿನಲ್ಲಿ ಇವರಿಗೆ ಇವಾಗ ಸ್ನಾನವನ್ನು ಮಾಡಿಸ್ತೀನಿ ಅನ್ನುವಂತ ಒಂದು ವಿಶಿಷ್ಟ ರೀತಿಯಾದಂತ ಪ್ರತಿಭಟನೆಯನ್ನ ಇಲ್ಲಿ ನಡೆಸ್ತಾ ಇರುವಂತದ್ದು. ಮ್ಯಾಮ್ ನಮಸ್ತೆ. ಮೊದಲೇದಾಗಿ ನೀರಿಗಾಗಿ ಹೋರಾಟ ರಾಜ್ಯಗಳ ನಡುವೆ ಏನು ಹೋರಾಟ ನೋಡ್ತಾ ಇರ್ತೀವಿ, ಬಟ್ ಇದೀಗ ಜಿಲ್ಲೆಯ ನೀರು ನಮ್ಮ ಜಿಲ್ಲೆಗೆ ಬೇಕು, ಪಕ್ಕ ಜಿಲ್ಲೆ ಕೊಡೋಕೆ ಆಗಲ್ಲ ಅನ್ನೋದು, ಹೆಚ್ಚಿನ ನೀರನ್ನು ಕೊಡಕ್ ಬರಲ್ಲ ಅನ್ನೋದು ತಮ್ಮ ವಾದ. ಏನ್ ಹೇಳ್ತೀರಿ ಒಟ್ಟಾರೆ ಈ ಪ್ರತಿಭಟನೆ ಬಗ್ಗೆ? ಸರ್ ನಮಸ್ತೆ, ನಾನು ಕೋಮಲ ಅಂತ, ಸಮಾಜ ಸೇವಕಿ. ನಾನು ಹೇಳೋದೇನು ಅಂದ್ರೆ, ನಮ್ಗೆ ವರ್ಷದಲ್ಲಿ ಒಂದು ಏಪ್ರಿಲು ಮೇ ಜೂನ್ಗೆ ನಮ್ಗೆ ನೀರಿಗೆ ಹಾಹಾಕಾರ ಆಗ್ಬಿಡುತ್ತೆ. 365 ದಿನದಲ್ಲಿ 90 ದಿನ ನೀರಿಗೆ ಹಾಹಾಕಾರ ಆಗಂತ ಪರಿಸ್ಥಿತಿ ಎಲ್ಲ ಕಡೆ ಕ್ರಿಯೇಟ್ ಆಗುತ್ತೆ. ಅಂತ ವಾತಾವರಣದಲ್ಲಿ ಹೇಮಾವತಿ ನೀರು ನಮ್ಮ ತುಮಕೂರು ಭಾಗಕ್ಕೆ ಶಾಶ್ವತವಾಗಿ ಮುಚ್ಚಿದೆ ಅಂದ್ರೆ ನಮ್ಮ ನಾಗರಿಕರು, ನಮ್ಮ ರೈತರುಗಳು ಏನಾಗ್ತಾರೆ, ಏನಾಗ್ಬೋದು ಅವ್ರ ಪರಿಸ್ಥಿತಿ? ನಮ್ಮ ಭಾರತಕ್ಕೆ ರೈತರೇ ಬೆನ್ನೆಲುಬು, ರೈತರಿಗೆ ನೀರು ಇಲ್ದಿದ್ಮೇಲೆ ಸೊ ನಾವು ಹೇಗೆ ಜೀವನ ಮಾಡೋದು ಹೇಗೆ? ಹೇಳಿ, ಈ ಒಂದು ಪ್ರತಿಭಟನೆ ಬಗ್ಗೆ ಏನ್ ಹೇಳಬಹುದು? ನನ್ನ ಹೆಸರು ಕಾವ್ಯ ಶಿವಶಂಕರ್ ಅಂತ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ನಡೀತಾ ಇದೆ. ಇವತ್ತು ಏನಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಂತ, ನೀರಿಗಾಗಿ ಹೋರಾಟ. ಪ್ರತಿ ಒಂದು ಹೆಣ್ಣು ಮನೆ ಹೆಣ್ಣು ಮಕ್ಕಳು ಇವತ್ತು ಬೀದಿಗೆ ಬಂದು ನೀರಿನ ಹೋರಾಟ ಮಾಡ್ಬೇಕಾಗಿತ್ತು, ಯಾರು ಬಂದಿಲ್ಲ ಇದುವರೆಗೂ. ಆಯ್ತಾ, ಒಂದೊಂದು ನೀರು ಹನಿ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ, ರೈತರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ಬಂದು ಎಲ್ಲಾರು ಕೈ ಜೋಡಿಸ್ಬೇಕಿತ್ತು, ಜೋಡಿಸಿ ನಾವು ಹೋರಾಟ ಮಾಡ್ಬೇಕು, ನೀರಿಗಾಗಿ ಹೋರಾಟ. ಇವತ್ತು ಮನೆ ಮನೆಯಲ್ಲೂ ಒಂದು ನೀರಿನ ಆಹಾಕಾರ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಬಂದಂತ ನೀರನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ
ಏನು ಇವತ್ತು ಡಿ ಕೆ ಶಿ ಅವರು ಅವರ ಜಿಲ್ಲೆಗೆ ತಗೊಂಡೋಗ್ತಾ ಇದ್ದಾರೋ ಆ ನೀರನ್ನ, ನಾವು ನಮ್ಮ ಜಿಲ್ಲೆಯಲ್ಲಿ ಆಗಿದ್ದ ನಮ್ಮ ಜಿಲ್ಲೆಗೆ ಬಂದಂತ ನೀರನ್ನ ಅವ್ರ ಜಿಲ್ಲೆಗೆ ತಗೊಂಡೋಗೋದು ಅಷ್ಟೊಂದು ಒಳ್ಳೇದಲ್ಲ. ಯಾಕೆಂತಂದ್ರೆ ನಮ್ಮ ಜಿಲ್ಲೆಯವರು ಹಾಹಾಕಾರ ಪಡ್ತಾ ಇದ್ದಾರೆ, ಅದನ್ನೆಲ್ಲ ನಿವಾರಣೆ ಮಾಡಿ ತುಂಬಂತ ನೀರನ್ನ ಬೇಕಾದ್ರೆ ತಗೊಂಡೋಗ್ಲಿ, ನಾವು ಬೇಡ ಅನ್ನಲ್ಲ. ಏನು ಇಲ್ದಲ್ಲಿ ಏಕಾಏಕಿ ಇವರು ಏನು ರಾಮನಗರ ಜಿಲ್ಲೆಗೆ ತಗೊಂಡೋಗ್ತಾ ಇದ್ದಾರೋ, ನಾವು ತುಂಬಾ ವಿರೋಧ ಮಾಡ್ತೀವಿ. ತುಮಕೂರು ಜಿಲ್ಲೆಯಿಂದ ಎಲ್ಲ ಪಕ್ಷಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಈ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸ್ತೀವಿ. ಈ ನೀರನ್ನ ಯಾವುದೇ ಕಾರಣಕ್ಕೂ ತಗೊಂಡೋಗಿ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರೇ, ಏನು ತುಮಕೂರಿನಾದ್ಯಂತ ನೀರಿಗಾಗಿ ಏನು ಹೋರಾಟ ನಡೀತಾ ಇದೆ, ಏನು ಹೇಮಾವತಿ ನೀರಿಗಾಗಿ ಒಂದು ಹೋರಾಟ ಆರಂಭವಾಗಿದ್ದು, ಏನು ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ ಈ ಒಂದು ಹೋರಾಟಕ್ಕೆ. ಆ ನಿಟ್ಟಿನಲ್ಲಿ ಪ್ರತಿಭಟನೆ ನಿರತವಾಗಿರುವಂತಹ ಸಾಕಷ್ಟು ಜನರ ಮಧ್ಯೆ ಈಗಾಗಲೇ ನಾನು ಕೆಲವು ಮಹಿಳೆಯರನ್ನು ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ಮೊದಲನೇದಾಗಿ ಈ ಒಂದು ನೀರಿಗಾಗಿ ಹೋರಾಟ ಏನ್ ಹೇಳಕ್ ಬಯಸ್ತಾರೆ? ನಮಸ್ತೆ, ನಾನು ಡಾಕ್ಟರ್ ಫರ್ಜಾನ ರಹಿಂಜಿ ಅಂತ ಹೇಳ್ಬಿಟ್ಟು ಬಿಜೆಪಿ ಸೋಷಿಯಲ್ ಮೀಡಿಯಾ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಅಂದ್ರೆ ನಮ್ಗೆ ಯಾವತ್ತು ಗೊತ್ತಿರ್ಲಿಲ್ಲ ಹೆಣ್ಮಕ್ಳೆಲ್ಲ ಒಂದು ಈ ತರ ಪರದಾಟ ಮಾಡ್ಕೊಂಡು ಬೀದಿಗಿಳಿತೀವಿ ನೀರ್ಗೋಸ್ಕರ ಅಂತ ಹೇಳ್ಬಿಟ್ಟು. ಅಲ್ಲ, ಅನ್ನ ಬಟ್ಟೆ ಅಂತೂ ಕೊಡಕ್ ಆಗಲ್ಲ, ಅಟ್ ಲೀಸ್ಟ್ ನಾವುಗಳು ಹೇಳ್ತೀವಿ ನೀರಾದ್ರೂ ಯಾರಿಗಾದ್ರೂ ಕುಡಿಸ್ಬಿಟ್ಟು ಪುಣ್ಯ ಕಟ್ಕೋಬಹುದಪ್ಪ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ನೀರಿನ ಪರಿಸ್ಥಿತಿ ಏನ್ ಬಂದಿದೆ ಅಂದ್ರೆ, ನಮ್ಮನೆಗೆ ಯಾರಾದ್ರೂ ಬಂದ್ರೆ ಸ್ನಾನಕ್ಕೂ ಯಾರಾದ್ರೂ ರಿಲೇಟಿವ್ಸ್ ಬಂದ್ಬಿಟ್ರು ಅಂತ ಇಟ್ಕೊಳ್ಳಿ, ಬಂದ್ರ ಅಂತ ಹೇಳಿದ್ರೆ ನಾವು ಅವ್ರಿಗೆಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗ್ಬಿಟ್ಟು ಅದ ಪೇಂಟ್ ಯೂಸ್ ಇರುತ್ತಲ್ಲ ಅಂತ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿಸ್ಬೇಕು, ಅವ್ರ ಬಟ್ಟೆ ಏನಾದ್ರೂ ಇದ್ರೆ ಡ್ರೈ ಕ್ಲೀನ್ ಕೊಟ್ಬಿಟ್ಟು ವಾಶ್ ಮಾಡಿಸ್ಬೇಕು. ನಮ್ ನೀರು ತಗೊಂಡೋಗ್ಬಿಟ್ಟು ಬೇರೆ ಜಿಲ್ಲೆ ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಹೊರ್ತು ಇವ್ರ ಒಳ್ಳೇದಕ್ಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಇವತ್ತು ಹೆಣ್ಮಕ್ಳೆಲ್ಲ ಬಯಲ್ಗಿಳ್ದವ್ರೆ, ಹೆಣ್ಮಕ್ಳೆಲ್ಲ ಪ್ರೊಟೆಸ್ಟ್ ಮಾಡಕ್ಕಂತ ಬರ್ದವ್ರೆ, ಬರೀ ಬಿಜೆಪಿ ಇವರೇ ಅಂತ ಅಲ್ಲ, ಏನದು JDS ಕನ್ನಡ ಇದು ಏನದು ಸಂಘಟನೆದವರು ಮತ್ತೆ ನಮ್ಮ ರೈತ ಮೋರ್ಚಾದವರು ಅವರೇ ಅಂತಲ್ಲ, ಎಲ್ಲಾರು ಕೂಡ ಬಂದಿದ್ದಾರೆ. ಈವನ್ನೇ ಸಾರ್ವಜನಿಕರು ಬಂದಿದ್ದಾರೆ, ಮತ್ತೆ ಅದೇ ಅಲ್ಲ ಅಂಗಡಿಗಳವರೆಲ್ಲ ಬಂದಿದ್ದಾರೆ, ನಮ್ಮ ಚಿನ್ನ ಬೆಳ್ಳಿ ಅಂಗಡಿಯವರು ಬಂದಿದ್ದಾರೆ, ಬೇರೆ ಸಂಘಟನೆಯವರೆಲ್ಲ ಬಂದಿದ್ದಾರೆ. ಅದೆಲ್ಲ ನೋಡಿದ್ರೆ ನೀರು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನೀರ್ ಇಲ್ದೇ ಇದ್ದು ಮನುಷ್ಯ ಬದುಕಲ್ಲ ನೋಡಿ, ಅವ್ನು ಸಾಯ್ತಾನಂತ ಹೇಳಿದ್ರೆ ಅವ್ನಿಗೆ ಜ್ಯೂಸ್ ಕುಡ್ಸಕ್ ಆಗಲ್ಲ, ಸುಮ್ಮನೆ ಹಾಲ್ ಅಂತ ಹೇಳ್ಬಿಟ್ಟು ಸಾಯುವಾಗ ಬಾಯಲ್ಲಿ ಹಾಕ್ತೀವಿ ಅಂದ್ರೆ ನೀರೇ ಗಂಗೆನೆ ಕುಡಿಸ್ತೀವಿ ತಾನೇ ಅವ್ರಿಗೆ, ಗಂಗೆ ಕುಡ್ಸಿದ್ರೇನೆ ಅವ್ರಿಗೆ ಜೀವ ಹೋಗೋದು. ಇವರು ನೀರ್ ಅಂತ ಹೇಳ್ಬಿಟ್ಟು ನಾವ್ ಇಷ್ಟೆಲ್ಲ ನಾವು ಪರದಾಡ್ತಾ ಇದ್ರೆ ನೀರ್ ನಮ್ಗಳಿಗೆ ಇಲ್ಲಿ ಗತಿ ಇಲ್ಲ ಅಂತ ಹೇಳಿದ್ಮೇಲೆ ನೀರ್ ತಗೊಂಡೋಗಿ ಬೇರೆ ಜಿಲ್ಲೆ ಕೊಡ್ತೀವಿ ಅಂತ ಹೇಳಿದ್ರೆ ಇದ್ ನ್ಯಾಯನ? ಅನ್ಯಾಯ ಮಾಡ್ತಿದಾರಲ್ಲ. ಮತ್ತೆ ನಮ್ ಜಿಲ್ಲೆ ಅವರು, ನಮ್ಮ ರೈತಗಳು, ರೈತರೆಲ್ಲ ಯಾವ ತರ ಇವ್ರೆಲ್ಲ ಬೆಳೆ ಮಾಡ್ಬೇಕು? ಈಗೇನೋ ತುಂಬಾ ಸಮೃದ್ಧಿಯಾಗಿದ್ದಾರೆ, ತುಂಬಾ ಖುಷಿಯಾಗಿದ್ದಾರೆ. ನಮ್ ರೈತರಿಗೆಲ್ಲ ಹೊಟ್ಟೆ ಮೇಲೆ ಹೊಡೆದ್ರೆ ನಮ್ ಡಿಸ್ಟ್ರಿಕ್ಟ್ ಅವರು ಏನ್ ತಿಂತಾರೆ? ನಮ್ ಡಿಸ್ಟ್ರಿಕ್ಟ್ ಇಂದ ಬೇರೆದೇನೇನೋ ಹೋಗುತ್ತಲ್ಲಪ್ಪ, ಏನೇನೋ ಫುಡ್ ಗ್ರೇನ್ಸ್ ಎಲ್ಲ ಬೇರೆ ಕಡೆಗೆ ಹೋಗುತ್ತಲ್ಲ, ಆ ಫುಡ್ ಗ್ರೇನ್ಸ್ ಎಲ್ಲ ಹೇಗೆ ಹೋಗುತ್ತೆ? ಇಲ್ಲಿಂದ ಇರ ಬೆಳೆಗಳು ಎಲ್ಲ ಕಳ್ಕೊಂಡ್ರೆ, ಫಸ್ಟೇ ಮಳೆ ಸರಿಗಿಲ್ಲ, ಮಳೆ ಯಾವಾಗಂದ್ರೆ ಅವಾಗ ಮಳೆ ಉಯ್ತಾ ಇದೆ, ಅವ್ರೇನೋ ಒಂದಷ್ಟು ಬೋರ್ವೆಲ್ ಎಲ್ಲ ಒಣಗೋಗ್ಬಿಡುತ್ತೆ, ಚಾನೆಲ್ಗಳಿಗೆ ಏನಾದ್ರು ನೀರ್ ಬಿಡ್ಲಿಲ್ಲ, ಇವರು ಏನಾದ್ರು ಕೆರೆಗೆ ನೀರ್ ಬಿಡ್ಲಿಲ್ಲ ಅಂದ್ರೆ ನೀರೆಲ್ಲ ಒಣಗೋಗ್ಬಿಡುತ್ತೆ, ಏನ್ ಮಾಡೋದು? ಅವಾಗ ಬೋರ್ವೆಲ್ ಎಲ್ಲ ಒಣಗೋಗುತ್ತೆ. ಓಕೆ ಮ್ಯಾಮ್, ಈಗ ಹೋರಾಟ ಅಥವಾ ಏನು ಪ್ರತಿಭಟನೆ ಅಂತ ಬಂದ್ರೆ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದ್ರ ವಿರೋಧ ಪಕ್ಷದ ಕಡೆಯವರು ಏನೋ ಒಂದು ಪ್ರತಿಭಟನೆ ಮಾಡುವಂತದ್ದು ಒಂದು ಸರ್ವೇ ಸಾಮಾನ್ಯ. ಆ ನಿಟ್ಟಿನಲ್ಲಿ ಈ ಹೋರಾಟ ಎಷ್ಟು ಪಕ್ಷಾತೀತ ಅಂತ ಅಂತೀರಾ? ಯಾಕೆ ಅಂತಂದ್ರೆ ಇನ್ ಕೇಸ್ BJP ಏನಾದ್ರೂ ಅಧಿಕಾರದಲ್ಲಿ ಇದ್ದು ಈ ಒಂದು ಯೋಜನೆ ತಂದಿದ್ರೆ ತಾವು ಪ್ರತಿಭಟನೆ ಮಾಡ್ತಿದ್ರ ಅಂತ? ಸರ್, ಸರ್ಟನ್ಲಿ ನೋಡಿ, ಇವಾಗ ಎಷ್ಟು ಜನ ಕಾಂಗ್ರೆಸ್ ಅವರು ನಮ್ ಮುಂದೆ ನೋಡಿ, ಅಲ್ಲಿ ಆಟೋ ಅಲ್ಲಿ ನಿಂತವ್ರಲ್ಲ ಅವ್ರೆಲ್ಲ ಕಾಂಗ್ರೆಸ್ ಅವರು, ಆಮೇಲೆ ಆ ಕಡೆ ನಿಂತಿರೋರು ಅವ್ರೊಂದ್ ಸ್ವಲ್ಪ ಕಾಂಗ್ರೆಸ್ ಅವ್ರು ನಿಂತವ್ರೆ, ಇಲ್ಲಿ ನಿಮ್ ಕೋರ್ಟ್ ಪ್ರೊಮಿಸಸ್ ಅಲ್ಲಿ ನಾನು ಒಂದ್ ಅಡ್ವೊಕೇಟ್, ಇಲ್ಲೊಂದಷ್ಟು ಜನ ನಿಂತವ್ರೆ. ನಾವು ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಹಲವಾರು ಜನ ಕಾಂಗ್ರೆಸ್ ಅವರು ಕೂಡ ನಿಂತಿದ್ರು, ಈವನ್ ಅವ್ರಿಗೂ ಹೊಟ್ಟೆ ಉರಿತಾ ಇದೆ. ಯಾಕೆ ಅವ್ರು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ವಾ? ಏನ್ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬಿಟ್ಟು ನೀರ್ ಕುಡ್ಕೊಂಡ್ ಬರ್ತಾ ಇದಾರಾ? ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲಾದ್ರೂ ಸ್ನಾನ ಮಾಡ್ಕೊಂಡ್ ಬರ್ತಾ ಇದಾರ? ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲಾದ್ರೂ ಅವರು ಬಟ್ಟೆ ವಾಶ್ ಮಾಡ್ಕೊಂಡ್ ಬರ್ತಾ ಇದಾರ? ಅಲ್ಲಲ್ಲ ಎಲ್ಲಾರು ಕೂಡ ಇಲ್ಲಿರೋರು ಇಲ್ಲೇ ಮಾಡ್ಕೋಬೇಕು ಇಲ್ಲೂ. ಅಲ್ಲಲ್ಲ, ನಮ್ ಹೋಮ್ ಮಿನಿಸ್ಟರ್ ನಮ್ ತುಮಕೂರು ಅವರಾಗಿದ್ದು ಇವ್ರ ಯಾವ ತರ ಬಿಟ್ಕೊಟ್ರು ಇವರು? ಮತ್ತೆ ಇನ್ನೊಬ್ರು ರಾಜಣ್ಣ ಅವರು ಮಿನಿಸ್ಟರ್, ಅವ್ರು ಯಾವ ತರ ಬಿಟ್ಕೊಟ್ರು? ಇಬ್ರು ನಮ್ ಮನೆಯವರಲ್ಲಪ್ಪ, ನಮ್ ತುಮಕೂರು ಅಂದ್ರೆ ನಮ್ ಮನೆಯವರವ್ರು. ಪಕ್ಷ ಬೇರೆದಪ್ಪ, ಫಸ್ಟ್ ಏನ್ ಮುಖ್ಯ ಅಂತ ಹೇಳಿದ್ರೆ ಮನುಷ್ಯತ್ವ ಮುಖ್ಯ. ಫಸ್ಟ್ ಮನುಷ್ಯ ಮುಖ್ಯ. ಮನುಷ್ಯ ಅಂತ ಹೇಳದ್ಮೇಲೆ ಅವರು ಮುಖ್ಯವಾಗಿರೋರು, ಇವರು ಮುಖ್ಯವಾಗಿರೋರು. ನೋಡಿ, ಅವ್ರು ಕಾಂಗ್ರೆಸ್ ಅವರಾಗಿರ್ಲಿ, JDS ಇರ್ಲಿ, BJP ಇರ್ಲಿ, ಯಾರೇ ಇರ್ಲಿ, ಹೋಮ್ ಮಿನಿಸ್ಟರ್ ಅಂದ್ರೆ ನಮ್ಗೆ ಎಲ್ಲಾರ್ಗು ಹೋಮ್ ಮಿನಿಸ್ಟರ್ ತಾನೇ. ನಮ್ ತುಮಕೂರು ಅವ್ರ ಅಂದ್ರೆ ತುಮಕೂರು ಅವ್ರು ತಾನೇ. ಇವಾಗ ರಾಜಣ್ಣ ಅವರು
ಮಿನಿಸ್ಟರ್ ಅಂತ ಹೇಳಿದ್ರೆ ನಿಮ್ಗೂ ಮಿನಿಸ್ಟರ್, ನನಗೂ ಮಿನಿಸ್ಟರ್, ಬೇರೆಯವ್ರಿಗೂ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಮಿನಿಸ್ಟರ್. ಮತ್ತೆ ಅವ್ರುಗಳು ಇತ್ಕೊಂಡು ಅವ್ರು ಯಾವ ತರ ಇಲ್ಲಿ ಕೊಟ್ರು, ಏನ್ ಪಕ್ಷ ನೋಡ್ಕೊಂಡು ಕೊಟ್ಟವ್ರೆ ಹೊರ್ತು ಇವ್ರು ವ್ಯಕ್ತಿಗೆ ನೋಡ್ಕೊಂಡು ಕೊಟ್ಟಿಲ್ಲ, ಇವ್ರು ಮನುಷ್ಯರಿಗೆ ನೋಡ್ಬಿಟ್ಟು ಕೊಟ್ಟಿಲ್ಲ. ನಮ್ ತುಮಕೂರು ಡಿಸ್ಟ್ರಿಕ್ಟ್ ನಮ್ದು ಅಂತ ಹೇಳ್ಬಿಟ್ಟು ತಮ್ದು ನಮ್ದು ಅಂತ ಇದ್ ಮಾಡಿಲ್ಲ ಅವರು. ಇವರು ಬರೀ ಪಕ್ಷ ನೋಡ್ಬಿಟ್ಟು ಅಲ್ಲಿ ಕೊಟ್ಟವ್ರ ಅಷ್ಟೇ ಹೊರ್ತು ಇನ್ನೇನಲ್ಲ. ಎಸ್ ಮ್ಯಾಮ್, ಈಗ ಪಕ್ಷಾತೀತವಾಗಿ ತುಮಕೂರಿಗಾಗಿ, ತುಮಕೂರಿನ ಜನತೆಗಾಗಿ, ನೀರಿಗಾಗಿ ಹೋರಾಟ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದೀರಾ. ಸೊ ಸ್ಥಳೀಯ ಶಾಸಕರಾಗಿರುವಂತಹ ಜ್ಯೋತಿ ಗಣೇಶ್ ಅವರು, ಅದೇ ರೀತಿ ಈಗ ನೂತನವಾಗಿ ಆಯ್ಕೆ ಆಗಿರುವಂತಹ ವಿ ಸೋಮಣ್ಣ ಅವರು, ಇವರಿಗೆ ಎಷ್ಟು ಮನವಿಯನ್ನು ಸಲ್ಲಿಸಿದ, ಈ ಬಗ್ಗೆ ಎಷ್ಟು ಮನವರಿಕೆಯನ್ನು ಮಾಡಿದ್ರ? ಎಲ್ಲರೂ ಮಾಡ್ತಾ ಇದ್ದಾರೆ ಸರ್, ಒಬ್ಬರೇ ಇಬ್ಬರೇ ಅಂತಲ್ಲ, ಈವನ್ ನಮ್ಮ ಎಂ ಎಲ್ ಎ ಸಾಹೇಬ್ರು ಮಾಡ್ತಾ ಇದ್ದಾರೆ, ಎಂ ಪಿ ಸಾಹೇಬ್ರು ಮಾಡ್ತಾ ಇದ್ದಾರೆ, ಎಲ್ಲ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಹೊರಗಡೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸ್ಕೂಲ್ಗೆ ಹೋಗಿಲ್ವಲ್ಲ ಅಂತ ಮಕ್ಕಳೆಲ್ಲ ಬಂದಿದ್ರು, ಕಾಲೇಜ್ಗೆ ಹೋಗಿಲ್ವಲ್ಲ ಅಂತ ಹುಡುಗರು ಹುಡುಗಿರು ಎಲ್ಲ ಬಂದಿದ್ರು, ನೀರಂತ ತಾನೇ ಬಂದಿರೋದು. ಇವಾಗ ಎಂ ಎಲ್ ಎ ಎಂ ಪಿ ಮಾಡೋದು ತುಂಬಾ ಒಂದು ಏನದು ಕಾಮನ್ ಥಿಂಗ್. ಯಾಕಂತ ಹೇಳಿದ್ರೆ ಅವರು ಇಲ್ಲಿ ರಾಜದಿರ್ತಾರ, ತುಮಕೂರಿಗೆ ಅವ್ರು ರಾಜ ಇರೋ ಹಾಗೆ ಎಂ ಎಲ್ ಎನೇ ಎಂ ಪಿ ಅವ್ರು ಮಾಡ್ಲೇಬೇಕು. ಮಾಡ್ತಾ ಇದಾರಲ್ಲ ಸರ್, ಎಲ್ಲ ಎಂ ಪಿನು ಮಾಡ್ತಾ ಇದಾರೆ, ಎಂ ಎಲ್ ಎನು ಮಾಡ್ತಾ ಇದಾರೆ, ಎಲ್ಲ ನಮ್ಮ ಆಲ್ ಓವರ್ ಏನದು ಬಿ ಜೆ ಪಿ ಇಂದ ಮಾಡ್ತಾ ಇದೀವಿ, ಜೆ ಡಿ ಎಸ್ ಇಂದ ಮಾಡ್ತಾ ಇದೀವಿ. ನಾವೆಲ್ಲರೂ ಸೇರ್ಕೊಂಡು ಒಂದಾಗಿ ಹೊಂದಾಣಿಕೆಯಿಂದ ನಾವೆಲ್ಲರೂ ಮಾಡ್ತಾ ಇದೀವಿ ಸರ್. ನಮ್ಗಳ ಜೊತೆ ಪ್ರತಿಯೊಬ್ರು ಬಂದಿದ್ದಾರೆ, ನಮ್ಮ ಜೊತೆ ಪ್ರತಿಯೊಬ್ರು ಬಂದಿದ್ದಾರೆ. ಪಕ್ಷ ನೋಡ್ಬಿಟ್ಟು ಬಂದಿಲ್ಲ, ಈವನ್ ಕಾಂಗ್ರೆಸ್ ಅವ್ರು ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ. ತಾವ್ ನೋಡಿ ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಇದ್ ಮಾಡಿ, ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ನಿಂತಿದ್ದಾರೆ ನೋಡಿ ಅಲ್ಲಿ. ಓಕೆ ಮ್ಯಾಮ್, ಹಾಗಿದ್ರೆ ಈಗ ಸ್ಥಳೀಯವಾಗಿ ಏನು ಸ್ಥಳೀಯ ಶಾಸಕರು ಇರ್ಬೋದು, ಹಾಗೇನೆ ನಿಮ್ಮ ಎಂ ಪಿ ಇರ್ಬೋದು, ಏನು ಬಿಜೆಪಿ ಪಕ್ಷದ ಕಡೆಯವರೇ ಆಗಿರುವುದ್ರಿಂದ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರು ಕೂಡ ಒಟ್ಟಾರಿಯಾಗಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾದಂತ ಮನವಿಯನ್ನು ಸಲ್ಲಿಸ್ತೀರಾ, ಯಾವ ರೀತಿಯಾದ ಒತ್ತಾಯನ್ನು ಮಾಡ್ತೀರಾ? ಸರ್ ಒತ್ತಾಯ ಏನ್ ಸರ್ ಒತ್ತಾಯ, ನಾವೇನು ಯಾರತ್ರ ಬೇರೆಯವ್ರ ಹತ್ರ ಭಿಕ್ಷೆ ಬೇಡಕ್ ಹೋಗ್ತಾ ಇಲ್ಲ, ನಾವೇನು ಕಿತ್ಕೊಳಕ್ ಹೋಗ್ತಾ ಇಲ್ಲ, ನಾವೇನು ಬೇರೆಯವ್ರ ದಬ್ಬಾಳಿಕೆ ಹಾಕ್ಬಿಟ್ಟು ನಾವು ಅವ್ರದ್ ನೀರ್ ನಮಗ್ ಕೊಡಿ, ಅವ್ರದ್ದೆಲ್ಲ ಇರೋದೆಲ್ಲ ನಮಗ್ ಕೊಡಿ, ನಾವೆಲ್ಲ ದೋಚ್ಕೊಳ್ತೀವಿ ಅಂತ ನಾವಂತೂ ಕೇಳ್ತಾ ಇಲ್ಲ. ನಾವ್ ನಮ್ ಹಕ್ಕೇನಿದೆ, ನಮ್ ನೀರ್ ಏನಿದೆ, ನಾವ್ ಕೇಳ್ತಾ ಇದೀವಿ ಹೊರ್ತು ಬೇರೆಯವ್ರಿಗೆ ಯಾರಿಗೂ ನಾವ್ ಏನು ಇದ್ ಮಾಡಕ್ ಹೋಗ್ತಾ ಇಲ್ಲ ಸರ್. ನಾವು ಬೇರೆಯವ್ರಿಗೆ ಯಾರಿಗೂ ನಾವ್ ಕೇಳಕ್ ಹೋಗ್ತಾ ಇಲ್ಲ, ಬೇರೆಯವ್ರ ಹತ್ರ ಯಾರಿಗೂ ನಾವು ದಬ್ಬಾಳಿಕೆ ಹಾಕ್ಬಿಟ್ಟು ನಾವು ಕಿತ್ಕೊಳಕ್ ಹೋಗ್ತಾ ಇಲ್ಲ. ಈಗ ಯಾವ ತರ ಅವ್ರು ಕಿತ್ಬಿಟ್ಟು ಕೊಡ್ತಾ ಇದಾರೆ ಆ ತರ ಕಿತ್ಕೊಡೋದಕ್ಕೆ ನಾವು ಮಾತ್ರ ಬಿಡೋದಿಲ್ಲ ಸರ್. ನಮ್ ನೀರು ನಾವ್ ಯಾವ ಕಾರಣಕ್ಕೂ ಬಿಡಲ್ಲ. ಏನು ರಕ್ತ ಕೊಡ್ತೀವಿ ಹೊರ್ತು ನಾವು ಇತ್ಕೊಡಲ್ಲ ಸರ್, ನಾವು ನೀರ್ ಕೊಡಲ್ಲ ಸರ್. ಯಾಕಂತ ಹೇಳಿದ್ರೆ ನೀರಿದ್ರೆ ತಾನೇ ನಾವು ಎಲ್ಲ ಬದುಕೋದು. ನೀರಿಲ್ಲ ಅಂತ ಹೇಳಿದ್ರೆ ನೀರಿಂದ ಅಸಾಧ್ಯವಾಗಿರೋ ಯಾವ್ದು ಒಂದು ಜೀವ ಜಂತು ಯಾವ್ದು ಬದುಕಲ್ಲ ಸರ್. ಇವಾಗ ನಾವ್ ಮನುಷ್ಯರೇ ಅಲ್ಲ ಸರ್, ಇವಾಗ ಗಿಡ ಮರ ಇರ್ಬೋದು ಅದಕ್ಕಂತೂ ಬಾಯಿ ಇಲ್ಲ ಅಲ್ಲ, ಇವಾಗ ಹಸು ಕರು ದನ ಏನೇ ಇರ್ಬೋದು, ಯಾವ್ದೇ ಕ್ಯಾಟಲ್ಸ್ ಇರ್ಬೋದು, ಇವನ್ ಕುದುರೆ ಇರ್ಬೋದು, ಬೇರೆ ಇರ್ಬೋದು, ಎಲ್ಲಾ ಇರ್ಬೋದು, ನಾಯಿ ನರಿ ಕೋಳಿ ಕೊಕ್ಕರೆ ಏನೇ ಇರ್ಬೋದು, ಪ್ರತಿ ಒಂದಕ್ಕೂ ನೀರ್ ಬೇಕೋ ಬೇಡವೋ? ಇವಾಗ ನಮ್ ತುಮಕೂರು ಕೆರೆಯಲ್ಲಿ ಏನೇ ನೀರುತ್ತಪ್ಪ, ಎಂತೆಂತ ಇವಾಗ ಇದ್ ಕೂರುತ್ತೆ, ಬರ್ಡ್ಸ್ ಎಲ್ಲ ಕೂರುತ್ತೆ, ಪಕ್ಷಿಗಳೆಲ್ಲ ಕೂರುತ್ತೆ, ಅದಕ್ಕೆಲ್ಲ ನೀರ್ ಬೇಡವಾ? ನೀರ್ ಬೇಕು ತಾನೇ. ಎಸ್ ವೀಕ್ಷಕರೇ, ಏನು ಪ್ರತಿಯೊಂದು ಜೀವ ಜಂತುಗಳಿಗೂ ನೀರ್ ಬೇಕು, ಏನು ನಮ್ಮ ಪ್ರಾಣಿ ಪಕ್ಷಿಗಳಿರ್ಬೋದು, ಹಾಗೇನೆ ನಮ್ಮ ರೈತರಿಗಿರ್ಬೋದು, ಪ್ರತಿಯೊಂದು ಉಪಯೋಗಕ್ಕೂ ಕೂಡ ನೀರು ಅತ್ಯವಶ್ಯಕ. ಆ ನಿಟ್ಟಿನಲ್ಲಿ ನಾವು ನಮ್ಮ ಹೇಮಾವತಿಯ ನೀರನ್ನ ಪಕ್ಕದ ಜಿಲ್ಲೆಗೆ ಬಿಟ್ಟು ಕೊಡಲ್ಲ. ಆ ನಿಟ್ಟಿನಲ್ಲಿ ಈ ವಿಚಾರವಾಗಿ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ, ರಕ್ತವನ್ನು ಕೊಟ್ಟೇವೆ, ಆದ್ರೆ ನೀರನ್ನು ಕೊಡಲ್ಲ ಅನ್ನುವಂಥದ್ದು ಇಲ್ಲಿ ಪ್ರತಿಭಟನೆಯಲ್ಲಿ ನೆರೆದಿರ್ತಕ್ಕಂತಹ ಏನು ಪ್ರತಿಭಟನಾಕಾರರ ಒಂದು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈಗೌಡ, ಕರ್ನಾಟಕ ಟಿವಿ, ತುಮಕೂರು.